ಹಾಯ್ ಮಕ್ಕಳೇ ಹಾಗೂ ಸ್ನೇಹಿತರೇ, ಇಂದಿನ ತರಗತಿಯಲ್ಲಿ ಛಂದಸ್ಸಿನ ಬಗ್ಗೆ ತಿಳಿದುಕೊಳ್ಳೋಣ. ಛಂದಸ್ಸು ಎಂದರೇನು? ಪದ್ಯಗಳನ್ನು ಹೇಗೆ ರಚಿಸಬೇಕು, ಎಲ್ಲಿ ಯಾವ ನಿಯಮಗಳನ್ನು ಕವಿಗಳು ಅನುಸರಿಸುತ್ತಾರೆ ಎಂಬ ವಿಷಯವನ್ನು ತಿಳಿಯಬೇಕಾದರೆ ಅವಶ್ಯವಾಗಿ ಛಂದಶಾಸ್ತ್ರದ ಪರಿಚಯ ಮಾಡಿಕೊಳ್ಳಬೇಕಾಗುವುದು. ವ್ಯಾಕರಣ ಶಾಸ್ತ್ರವು ಗದ್ಯ ಪದ್ಯಗಳೆರಡಕ್ಕೂ ಸಂಬಂಧಿಸಿದ ಶಾಸ್ತ್ರವಾದರೆ ಛಂದಸ್ಸು ಕೇವಲ ಪದ್ಯಗಳಿಗೆ ಮಾತ್ರ ಸಂಬಂಧಿಸಿದ ಶಾಸ್ತ್ರವಾಗಿದೆ. ಛಂದಸ್ಸು ಎಂದರೇನು ಎಂಬುದನ್ನು ನಾವು ಹೇಗೆ ತಿಳಿಯಬಹುದು? ಪದ್ಯವನ್ನು ರಚಿಸುವಾಗ ನಿರ್ದಿಷ್ಟ ನಿಯಮಗಳನ್ನು ಅನುಸರಿಸಲಾಗುವುದು, ಅದೇ ಛಂದಸ್ಸು. ಹಾಗಿದ್ರೆ ಛಂದಸ್ಸು ಅಂದ್ರೆ ಏನ್ ಹೇಳಿ? ಪದ್ಯವನ್ನು ರಚಿಸುವಾಗ ನಿರ್ದಿಷ್ಟ ನಿಯಮಗಳನ್ನು ಅನುಸರಿಸಲಾಗುವುದು, ಅದೇ ಛಂದಸ್ಸು. ಛಂದಸ್ಸಿನಲ್ಲಿ ಪದ್ಯದ ಪ್ರತಿಯೊಂದು ಪಾದವು ಪ್ರಾಸ, ಯತಿ ಮತ್ತು ಗಣಗಳ ನಿಯಮದಿಂದ ಕೂಡಿರುತ್ತದೆ. ಏನ್ ಹೇಳಿ? ಪ್ರಾಸ, ಯತಿ ಮತ್ತು ಗಣಗಳ ನಿಯಮದಿಂದ ಅದು ಕೂಡಿಕೊಂಡಿರುತ್ತದೆ ಅಷ್ಟೇ. ಹಾಗಿದ್ರೆ ಈಗ ಪ್ರಾಸ ಎಂದರೇನು ತಿಳಿದುಕೊಳ್ಳೋಣ. ಪದ್ಯಗಳ ಪ್ರತಿಯೊಂದು ಸಾಲಿನ ಒಂದನೆಯ ಮತ್ತು ಎರಡನೆಯ ಸ್ವರಗಳ ಮಧ್ಯದಲ್ಲಿ ಒಂದೇ ರೀತಿಯ ವ್ಯಂಜನಾಕ್ಷರಗಳು ಬರುವುದಕ್ಕೆ ಪ್ರಾಸ ಎನ್ನುತ್ತಾರೆ. ಈ ಪ್ರಾಸವನ್ನು ಕೆಲವರು ಸಾಲುಗಳ ಪಾದಗಳ ಕೊನೆಯಲ್ಲೂ ಬರುವ ಹಾಗೆ ಪದ್ಯ ರಚಿಸುತ್ತಾರೆ. ಪದಾಂತದಲ್ಲಿ ಬರುವ ಈ ಪ್ರಾಸದ ನಿಯಮವು ಕೇವಲ ರಗಳೆಗಳಲ್ಲಿ ಮಾತ್ರ ಕಂಡುಬರುತ್ತದೆ. ಹಾಗಿದ್ರೆ ಈಗ ಪ್ರಾಸ ಎಂದರೇನು ಅಂತ ಗೊತ್ತಾಯ್ತಲ್ಲ, ಮುಂದೆ ನೋಡೋಣ. ಪ್ರಾಸದಲ್ಲಿ ಮೂರು ವಿಧ. ಮೊದಲನೆಯದು ಆದಿಪ್ರಾಸ, ಎರಡನೆಯದು ಮಧ್ಯಪ್ರಾಸ, ಮೂರನೆಯದು ಅಂತ್ಯಪ್ರಾಸ. ಆದಿ ಅಂದ್ರೆ ಪ್ರಾರಂಭ, ಮಧ್ಯ ಅಂದ್ರೆ ನಡುವೆ, ಅಂತ್ಯ ಅಂದ್ರೆ ಕೊನೆ ಅಲ್ವಾ? ಹಾಗಿದ್ರೆ ನೋಡೋಣ ಒಂದೊಂದಾಗಿ. ಆದಿಪ್ರಾಸ, ಸಂಸ್ಕೃತ ಕಾವ್ಯಗಳಲ್ಲಿ ಯತಿ ಕಡ್ಡಾಯವಾಗಿದ್ದರೆ ಕನ್ನಡ ಕಾವ್ಯಗಳಲ್ಲಿ ಆದಿಪ್ರಾಸವು ಅನಿವಾರ್ಯವಾಗಿದೆ. ಹಳೆ ಕನ್ನಡದ ಬಹುತೇಕ ಕಾವ್ಯಗಳು ಆದಿಪ್ರಾಸದ ನಿಯಮದಲ್ಲಿವೆ. ಒಂದು ಪದ್ಯದ ಪ್ರತಿ ಸಾಲಿನ ಮೊದಲೆರಡು ಸ್ವರಗಳ ನಡುವಿನ ವ್ಯಂಜನ ಉಳಿದ ಪಾದಗಳಲ್ಲಿ ಒಂದೇ ರೀತಿಯಾಗಿರುವುದಕ್ಕೆ ಆದಿಪ್ರಾಸ ಎನ್ನುವರು. ಆದಿ ಅಂದ್ರೆ ಪ್ರಾರಂಭ, ಅದಕ್ಕೆ ನಾವೇನಂತ ಕರಿತೀವಿ, ಆದಿಪ್ರಾಸ ಅಂತ ಕರೆದಿದ್ವಿ. ಹಾಗೆ ಆದಿಪ್ರಾಸದಲ್ಲಿ ಆರು ರೀತಿಯ ಒಳ ಪ್ರಭೇದಗಳಿವೆ ನೋಡಿ. ಆದಿಪ್ರಾಸದಲ್ಲಿ ಆರು ರೀತಿಯ ಒಳ ಪ್ರಭೇದಗಳಿವೆ. ಹಾಗಿದ್ರೆ ಅವು ಯಾವುದು? ಮೊದಲನೆಯದು ಸಿಂಹಪ್ರಾಸ. ಪ್ರಾಸಕ್ಷರದ ಹಿಂದಿನ ಅಕ್ಷರ ಹ್ರಸ್ವವಾಗಿದ್ದರೆ ಅದು ಸಿಂಹಪ್ರಾಸ. ಉದಾಹರಣೆ ನನಗೆ. ಎರಡನೆಯದು ಗಜಪ್ರಾಸ. ಪ್ರಾಸಕ್ಷರದ ಹಿಂದಿನ ಅಕ್ಷರ ದೀರ್ಘವಾಗಿದ್ದರೆ ಅದು ಗಜಪ್ರಾಸ. ಉದಾಹರಣೆ ನೀನು. ವೃಷಭಪ್ರಾಸ. ಪ್ರಾಸಕ್ಷರದ ಹಿಂದಿನ ಅಕ್ಷರ ಅನುಸ್ವರವಾಗಿದ್ದರೆ ಅದು ವೃಷಭಪ್ರಾಸ. ಉದಾಹರಣೆ ಸಂಗಾತಿ. ಹಾಗೆ ನಾಲ್ಕನೆಯದು ಅಜಪ್ರಾಸ. ಪ್ರಾಸಕ್ಷರದ ಹಿಂದಿನ ಅಕ್ಷರ ವಿಸರ್ಗವಾಗಿದ್ದರೆ ಅದು ಅಜಪ್ರಾಸ. ಇನ್ನು ಐದನೆಯದು ಶರಭಪ್ರಾಸ. ಪ್ರಾಸಕ್ಷರದ ಹಿಂದಿನ ಅಕ್ಷರ ವಿಜಾತಿಯ ಒತ್ತಕ್ಷರವಾಗಿದ್ದರೆ ಅದು ಶರಭಪ್ರಾಸ. ಇನ್ನು ಆರನೆಯದು ಹಯಪ್ರಾಸ. ಪ್ರಾಸಕ್ಷರದ ಹಿಂದಿನ ಅಕ್ಷರ ಸಜಾತಿ ಒತ್ತಕ್ಷರವಾಗಿದ್ದರೆ ಅದು ಹಯಪ್ರಾಸ. ಉದಾಹರಣೆ ದಕ್ಕಿಸಿಕೊಂಡಿ. ಹೀಗೆ ಆದಿಪ್ರಾಸದಲ್ಲಿ ಆರು ರೀತಿಯ ಒಳ ಪ್ರಭೇದಗಳಿದ್ದಾವೆ. ಗೊತ್ತಾಯ್ತಲ್ಲ. ಈಗ ಎರಡನೆಯದು ಮಧ್ಯಪ್ರಾಸ. ಮಧ್ಯ ಅಂದ್ರೆ ನಡುವೆ. ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಅಕ್ಷರಯುಳ್ಳ ಪದವೋ ಪದಭಾಗವೋ ಒಂದು ಪದ್ಯದ ಮಧ್ಯ ಸ್ಥಾನಗಳಲ್ಲಿ ನಿಯತವಾಗಿ
ಬಂದಿದ್ದರೆ ಅದು ಮಧ್ಯಪ್ರಸ್ರಾವ. ಮಧ್ಯಸ್ಥಾನಗಳಲ್ಲಿ ನಿಯತವಾಗಿ ಬಂದಿದ್ದರೆ ಅದು ಮಧ್ಯಪ್ರಸ್ರಾವ. ನಾನಿಲ್ಲಿ ಒಂದು ಉದಾಹರಣೆ ಹೇಳ್ತೀನಿ, ಏನು ಗೊತ್ತಾ? ಹಾಡಿ ಹಾಡಿ ರಾಗ ಬಂತು, ಉಗುಳಿ ಉಗುಳಿ ರೋಗ ಬಂತು. ಇದೊಂದು ಗಾದೆ ಅಲ್ವಾ? ಇಲ್ಲಿ ನೋಡಿ, ಹಾಡಿ ಹಾಡಿ ರಾಗ ಬಂತು, ರಾಗ ರಾಗ ಅಲ್ವಾ, ಉಗುಳಿ ಉಗುಳಿ ರೋಗ ರೋಗ ರಾಗ ರೋಗ ಗ ಗ ಗ ಗ ಓಕೆನಾ? ಇದು ಮಧ್ಯಪ್ರಾಸದಲ್ಲಿ ಬರುವಂಥದ್ದು. ಹಾಗೆಯೇ ಮುಂದಿನ ನೋಡೋಣ. ಮೂರನೆಯದು ಅಂತ್ಯಪ್ರಾಸ. ಒಂದು ಪದ್ಯದ ಪ್ರತಿ ಸಾಲಿನ ಕೊನೆಯ ಎರಡು ಸ್ವರಗಳ ನಡುವಿನ ವ್ಯಂಜನ ಉಳಿದ ಪಾದಗಳಲ್ಲಿ ಒಂದೇ ರೀತಿಯಾಗಿರುವುದಕ್ಕೆ ಅಂತ್ಯಪ್ರಾಸ ಎನ್ನುವರು. ಅಂತ್ಯ ಅಂದರೆ ಕೊನೆ. ಈಗ ಮಧ್ಯೆ ನೋಡಿದ್ರ, ಆದಿ ನೋಡಿದ್ರ, ಈಗ ಅಂತ್ಯ. ನಾನು ಅಂತ್ಯಕ್ಕೆ ಒಂದು ಇಲ್ಲಿ ಒಂದು ಉದಾಹರಣೆಯನ್ನು ಹೇಳಿದ್ದೀನಿ, ಒಂದು ಪದ್ಯವನ್ನು ಕೊಟ್ಟಿದ್ದೀನಿ. ಅಂತ್ಯ ಅಂದರೆ ಇಲ್ಲಿ ಕೊನೆ, ಕೊನೆಯಲ್ಲಿ ನೋಡಿ, ಬೇರೆ ಒಂದು ಕಲರಿಂದ ತೋರಿಸಿದ್ದೀನಿ. ಕೊನೆ ಇಲ್ಲಿ ನೋಡಿ, ಮೀರೆ ಮೀರೆ ದೊಳಗೆ ದೊಳಗೆ ಮುಂತಾಗಿ ಮಯ ರಾಗಿ. ಇಲ್ಲಿ ರೇ ರೇ ಗೇ ಗೇ ಗೀಗಿ ಗೊತ್ತಾಗ್ತಾ ಇದೆಯಾ? ಹಾಗೆ ಇದು ಅಂತ್ಯ, ಕೊನೆಯಲ್ಲಿ, ಕೊನೆಯಲ್ಲಿ ಮಾತ್ರ ನೋಡ್ಬೇಕು. ರೇ ರೇ ಗೇ ಗೇ ಗೀಗಿ. ಹಾಗೆ ಮುಂದೆ ಯತಿ. ಯತಿ ಎಂದರೆ ಪದ್ಯಗಳನ್ನು ಓದುವಾಗ ನಿಲ್ಲಿಸುವ ಸ್ಥಳಗಳು. ನಾವು ಪದ್ಯವನ್ನು ಓದ್ತೀವಲ್ಲ, ಕೆಲವೊಂದು ಕಡೆ ನಾವು ನಿಲ್ಲಿಸ್ಕೊಂಡು ಹೋಗ್ತೀವಿ, ಅಂದರೆ ನಿಲ್ಲಿಸುವ ಸ್ಥಳಗಳು. ಹೀಗೆ ನಿಲ್ಲಿಸುವುದಕ್ಕೆ ಗೊತ್ತಾದ ಸ್ಥಳಗಳಲ್ಲಿ ನಿಲ್ಲಿಸಿದರೆ ಅರ್ಥ ಕೆಡುವಂತಿರಬಾರದು. ಗೊತ್ತಾದ ಸ್ಥಳಗಳಲ್ಲಿ ನಿಲ್ಲಿಸಿದರೆ ನಾವು ಅದು ಅರ್ಥ ಕೆಡಬಾರದು. ಅಲ್ಲಿಗೆ ಪದ ಮುಗಿದಿರಬೇಕು, ಅದು ಮತ್ತು ಪದ ಸಹ ಮುಗಿದಿರಬೇಕು. ಅರ್ಥ ಕೆಡಬಾರದು, ಪದ ಮುಗಿದಿರಬೇಕು. ಕನ್ನಡ ಕವಿಗಳು ಪ್ರಾಸ ನಿಯಮವನ್ನು ಪಾಲಿಸಿ ಯತಿಯ ನಿಯಮವನ್ನು ಪಾಲಿಸುವುದು ಕಷ್ಟವೆಂದು ಪ್ರಾಸಕ್ಕೆ ಪ್ರಾಧಾನ್ಯತೆ ಕೊಟ್ಟು ಯತಿಯ ನಿಯಮವನ್ನು ಮಿಕ್ಕಿದ್ದಾರೆ. ಸಂಸ್ಕೃತ ಕವಿಗಳು ಪ್ರಾಸ ನಿಯಮವನ್ನು ಪಾಲಿಸದೆ ಯತಿಯ ನಿಯಮವನ್ನು ಎಲ್ಲ ಕಡೆಗೂ ಪಾಲಿಸಿದ್ದಾರೆ. ಆದ್ದರಿಂದ ಯತಿಯ ನಿಯಮವು ಕನ್ನಡ ಕಾವ್ಯಗಳಲ್ಲಿ ಅಷ್ಟು ಮುಖ್ಯವಲ್ಲ. ಯತಿಯ ನಿಯಮ ಏನಾಗ್ತಾ ಇದೆ ಇಲ್ಲಿ? ಕನ್ನಡ ಕಾವ್ಯಗಳಲ್ಲಿ ಅಷ್ಟು ಮುಖ್ಯವಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಇಲ್ಲಿ ಗಣಗಳು ವೆರಿ ಇಂಪಾರ್ಟೆಂಟ್. ಗಣ ಎಂದರೆ ಗುಂಪು ಸಮೂಹ ಎಂದು ಅರ್ಥ. ಛಂದಶಾಸ್ತ್ರದಲ್ಲಿ ಗಣ ಎಂದರೆ ಪದ್ಯದ ಪ್ರತಿಯೊಂದು ಪಾದದಲ್ಲೂ ವಿಭಾಗಿಸುವ ಮಾತ್ರೆಗಳ ಅಥವಾ ಅಕ್ಷರಗಳ ಗುಂಪು ಮತ್ತು ಅಂಶಗಳ ಗುಂಪು. ಮಾತ್ರೆ, ಅಕ್ಷರ ಮತ್ತು ಅಂಶಗಳ ಗುಂಪು. ಓಕೆನಾ? ಮಾತ್ರೆಗಳ ಲೆಕ್ಕದಿಂದ ಮೂರು ಮಾತ್ರೆ ಅಥವಾ ನಾಲ್ಕು ಮಾತ್ರೆ ಮತ್ತು ಐದು ಮಾತ್ರೆಗಳ ಗುಂಪುಗಳು ಕೆಲವು ಪದ್ಯಗಳಲ್ಲಿ ಬರುತ್ತವೆ. ಅವೆಲ್ಲವೂ ಮಾತ್ರ ಗಣಗಳು. ನಾವು ಗಣಗಳು ನಿಂಗಡೆ ಮಾಡುವಾಗ ಮೂರು ಮಾತ್ರೆ, ಮೂರು ಮಾತ್ರೆಯ ಕಾಲ, ನಾಲ್ಕು ಮಾತ್ರೆ, ಐದು ಮಾತ್ರೆ, ಇವುಗಳನ್ನು ಮಾಡ್ತೀವಿ, ಗುಂಪುಗಳನ್ನು ಮಾಡ್ತೀವಿ. ಆ ಪದ್ಯಗಳಿಗೆಲ್ಲ ನಾವೇನಂತ ಗಣತೀವಿ? ಮಾತ್ರ ಗಣಗಳು. ಕೆಲವು ಪದ್ಯಗಳಲ್ಲಿ ಮೂರು ಅಕ್ಷರಗಳ ಗುಂಪುಗಳನ್ನು ವಿಭಾಗಿಸುವ ಅವೆಲ್ಲ ಅಕ್ಷರ ಗಣಗಳು. ಕೆಲವೊಂದು ಕಡೆ ನಾವು ಅಕ್ಷರಗಳನ್ನು ಮಾತ್ರ, ಮೂರು ಮೂರು ಅಕ್ಷರಗಳಿಗೆ ಒಂದೊಂದು ಗುಂಪನ್ನು ಮಾಡ್ತೀವಿ, ಅವುಗಳಿಗೆ ನಾವು ಅಕ್ಷರಗಣ ಅಂತ ಕರಿತೀವಿ. ಕೆಲವು ಪದ್ಯಗಳಲ್ಲಿ ಒಂದೊಂದು ಅಂಶಕ್ಕೆ ಒಂದೊಂದು ಗಣವನ್ನು ವಿಂಗಡಿಸುವರು, ಅವೆಲ್ಲ ಅಂಶಗಣಗಳು. ಕೆಲವು ಪದ್ಯಗಳಲ್ಲಿ ಒಂದೊಂದು ಅಂಶಕ್ಕೆ ಒಂದೊಂದು ಗಣವನ್ನು ನಾವು ವಿಂಗಡಣೆ ಮಾಡ್ತೀವಿ, ಅದಕ್ಕೆ ಅಂಶಗಣ ಅಂತ ಕರಿತೀವಿ. ಮಾತ್ರ ಮೂರು ಮಾತ್ರ, ನಾಲ್ಕು ಮಾತ್ರ, ಐದು ಮಾತ್ರ ಅಂತ ಈ ಥರ ಪದ್ಯವನ್ನು ವಿಂಗಡ ಗುಂಪು ಮಾಡೋದಕ್ಕೆ ಮಾತ್ರ ಗಣ. ಅಕ್ಷರಗಳ ಗುಂಪನ್ನು ಮಾಡೋದಕ್ಕೆ ಅಕ್ಷರಗಣ. ಆಮೇಲೆ ಪ್ರತಿಯೊಂದು ಪದ್ಯಕ್ಕೆ ಅಂಶವನ್ನು ಗುರುತಿಸುವುದಕ್ಕೆ ಅಂಶಗಣ ಅಂತ ಕರೆದಿದ್ವಿ. ಓಕೆನಾ?
ಮಾತ್ರಗಣ ಅಕ್ಷರಗಣ ಅಂಶಗಣ ಹೀಗೆ ಮೂರು. ಮುಂದಿನ ತರಗತಿಯಲ್ಲಿ ಲಘು ಗುರುಗಳ ಬಗ್ಗೆ ತಿಳಿದುಕೊಳ್ಳೋಣ. ಲಘು ಅಂದ್ರೆ ಏನು, ಗುರು ಅಂದ್ರೆ ಏನು, ಲಘುವನ್ನು ಯಾವ ಅಕ್ಷರಗಳಿಗೆ ಹಾಕ್ತೀವಿ, ಗುರುವನ್ನು ಯಾವ ಅಕ್ಷರಗಳಿಗೆ ಹಾಕ್ತೀವಿ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.